ಕನ್ನಡದ ವಾಹಿನಿಯಲ್ಲೇ ಅತಿ ದೊಡ್ಡ ರಿಯಾಲಿಟಿ ಶೋ ಜಿ ಕನ್ನಡದ ಸರಿಗಮಪ ಶೋ ಶನಿವಾರ ಗ್ರ್ಯಾಂಡ್ ಫಿನಾಲೆ ಮುಕ್ತಾಯಗೊಂಡಿದೆ. ಇಷ್ಟು ದಿವಸ ಸಂಗೀತದ ಲೋಕದಲ್ಲಿ ತೇರಾಡಿಸಿದ ಸರಿಗಮಪದ ಸ್ಪರ್ಧಿಗಳಲ್ಲಿ 6 ಜನರು ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದರು. ಫಿನಾಲೆಯಲ್ಲಿ ಮಿಂಚಿದ್ದು 6 ಸ್ಪರ್ಧಿಗಳು ಪೈಕಿ ಒಬ್ಬರು ಸರಿಗಮಪದ ಸೀಸನ್ 15 ಟ್ರೋಫಿ ಎತ್ತಿ ಹಿಡಿದಿದ್ದಾರೆ. 6 ಸ್ಪರ್ಧಿಗಳ ಪೈಕಿ ಟಾಪ್ 6 ಮತ್ತು 5 ಮತ್ತು 4ನೇ ಸ್ಥಾನದಲ್ಲಿ ಋತ್ವಿಕ್, ನಿಹಾಲ್ ಮತ್ತು ವಿಜಯ್ ಆಯ್ಕೆಯಾಗಿದ್ದು, ನಂತರ ಟಾಪ್ 3ನೇ ಸ್ಥಾನದಲ್ಲಿ ಸಾಧ್ವಿ ಅವರು ಆಯ್ಕೆಯಾದರು. ಎಲ್ಲರ ನಿರೀಕ್ಷೆಯಂತೆ ಕ್ಲಾಸಿಕಲ್ ಸಿಂಗರ್ ಆದಂತ ಕೀರ್ತನ್ ಹೊಳ್ಳ ಮತ್ತು ಹಾವೇರಿಯ ಕುರಿಗಾಯಿ ಹನುಮಂತಣ್ಣನವರ ಮಧ್ಯೆ ಭಾರಿ ಪೈಪೋಟಿ ಇದ್ದರೂ ಕೂಡ ಹನುಮಂತಣ್ಣನವರು 2 ಹಾಡುಗಳನ್ನು ಹಾಡಿ ಪ್ರತಿಯೊಬ್ಬರನ್ನು ರಂಜಿಸಿದರು. ಮತ್ತು ಹನುಮಂತಣ್ಣನವರು ಜಿ ಕನ್ನಡದ ಸರಿಗಮಪದ ಶೋದ ಸೀಸನ್ 15 ರನ್ನರ್ ಟ್ರೋಫಿಯನ್ನು ಎತ್ತಿಡಿದರು. ಮತ್ತು ಕ್ಲಾಸಿಕಲ್ ಕಿಂಗ್ ಕೀರ್ತನ್ ಹೊಳ್ಳರವರು ಸರಿಗಮಪದ ವಿನ್ನರ್ ಟ್ರೋಫಿಯನ್ನು ತಮ್ಮ ಮುಡಿಗೇರಿಸಿಕೊಂಡರು. ಅಂದಹಾಗೆ ಈ ಸೀಸನಿನಲ್ಲಿ ಜಿ ಕನ್ನಡದವರು ಲೈವ್ ಗ್ರ್ಯಾಂಡ್ ಫಿನಾಲೆ ನಡೆಸಿದ್ದು, ಈ ಸಲದ ಸೀಸನಿನಲ್ಲಿ ಸ್ಪರ್ಧಿಗಳಿಗೆ ದುಡ್ಡಿನ ಮಳೆಯೇ ಹರಿದಿದೆ. ಹೌದು, ಹನುಮಂತಣ್ಣನವರು ರನ್ನರ್ ಅಪ್ ಟ್ರೋಫಿಯನ್ನು ಕೈಗೆತ್ತಿಕೊಂಡರೂ ಸಹ ಅವರಿಗೆ ದೊರಕಿದ್ದು 15 ಲಕ್ಷದ ಸೈಟ್ ಮತ್ತು 1 ಲಕ್ಷದ ಚೆಕ್ ಸಹ ದೊರಕಿಸಿಕೊಂಡರು. ಮತ್ತು ವಿನ್ನರ್ ಆದ ಕೀರ್ತನ್ ಹೊಳ್ಳಾರ್ ಅವರಿಗೆ ಕಾಂಫಿಡೆಂಟ್ ಗ್ರೂಪ್ ವತಿಯಿಂದ 35 ಲಕ್ಷದ ಫ್ಲಾಟ್ ನೀಡಿದರು. ಇದರಿಂದ ಜಿ ಕನ್ನಡದ ಸ್ಪರ್ಧಿಗಳಿಗೆ ಭಾರಿ ಮೊತ್ತದ ಉಡುಗೊರೆ ಸಿಕ್ಕಂತಾಗಿದೆ. ಮತ್ತು ಇಷ್ಟು ದಿವಸ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಸರಿಗಮಪ ಶೋ ಬದಲು ಕನ್ನಡದ ಕಣ್ಮಣಿ ಹೊಸ ರಿಯಾಲಿಟಿ ಶೋ ಆರಂಭವಾಗುತ್ತಿದೆ. ಈ ಕಾರ್ಯಕ್ರಮವನ್ನು ಕನ್ನಡದ ಕಿರಿಕ್ ಕೀರ್ತಿದವರು ನಡೆಸಿಕೊಳ್ಳಲಿದ್ದಾರೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.